कल कर्नाटक में काउंसिल के इंतखाबात होने जा रहे हैं। एमएलसी के 25 सीटों पर कल वोट डाले जाएंगे। एमएलए जमीर अहमद खान ने इंतखाबी मुहिम चलाई है। बेंगलुरु के कांग्रेस उम्मीदवार केजीएफ बाबू उर्फ यूसुफ शरीफ के हक में जमीर अहमद खान ने मुहिम चलाई है। इस मौके पर कांग्रेस लीडर जमीर अहमद खान ने मीडिया से बात करते हुए बताया कि बेंगलुरु अर्बन के लिए जेडीएस ने कोई उम्मीदवार नहीं उतारा है, लेकिन बीजेपी को साथ देने का ऐलान किया है। लेकिन जेडीएस के वोटर्स लगातार हमसे राबता कर रहे हैं और ये कह रहे हैं कि हम कौमवादी पार्टी यानी कि कम्युनल पार्टी को वोट नहीं डालेंगे, बल्कि इस बार कांग्रेस पार्टी को हम वोट डालेंगे और कांग्रेस का साथ देने वाले हैं। जमीर अहमद खान ने एक बड़ा खुलासा भी किया है और लगातार वोटर से मुलाकात करके उन्होंने एक मुहिम बनाई है और एक माहौल बनाने की कोशिश की है ताकि बेंगलुरु अर्बन के उम्मीदवार केजीएफ बाबू के की कामयाबी को यकीनी बनाया जा सके। आइए जानते हैं जमीर अहमद खान क्या कह रहे हैं। ಭಾಳ ಜನ ಇದ್ದಾರೆ ಈಗ ಸುಬ್ಬಣ್ಣ ಜೆ ಡಿ ಎಸ್ ಪಕ್ಷದಲ್ಲಿದ್ದವರು ಈ ಕಾಂಗ್ರೆಸ್ ಬಂದು ಸೇರ್ಕೊಂಡಿದ್ದಾರೆ ಹಾಗೂ ಭಾಳ ಜನ ಯಶವಂತಪುರಲ್ಲಿ ಭಾಳ ಜನ ಜೆ ಡಿ ಎಸ್ ಅವರು ಕಾಂಗ್ರೆಸ್ಗೆ ಮಾಡ್ತೀನಂತ ಮಾತು ಕೊಟ್ಟಿದ್ದಾರೆ ಆಮೇಲೆ ಯಲಂಕಾದಲ್ಲೂ ಜೆ ಡಿ ಎಸ್ ಅಲ್ಲಿ ಇದ್ದವರು ಮೆಂಬರ್ಗಳು ನಮ್ಮ ಪಕ್ಷದ ಅಭ್ಯರ್ಥಿ ಇಲ್ಲ ನಮ್ಮ ಪಕ್ಷ ವತಿಯಿಂದ ಬಿ ಜೆ ಪಿಗೆ ಮಾಡಂತ ನಮ್ಮನ್ನು ವಜಿಸ್ಟ್ರು ಬಿ ಜೆ ಪಿಗೆ ಮಾಡಿ ಅಂತ ನಮಗೆ ಸೂಚನೆ ಕೊಟ್ಟಿದ್ದಾರೆ ನಾವು ಯಾವ ಕಾರಣಕ್ಕೂ ಬಿ ಜೆ ಪಿಗೆ ಮಾಡಲ್ಲ ನಾವು ಕಾಂಗ್ರೆಸ್ಗೆ ಮಾಡೋದು ಕೌಮೋದಿ ಪಕ್ಷಕ್ಕೆ ಮಾಡಲ್ಲ ಅಂತ ಭಾಳಷ್ಟು ಮೆಂಬರ್ ನಿನ್ನೆ ನನಗೂ ಭೇಟಿ ಮಾಡಿದರು ನನ್ನೂ ಮತ್ತು ಬೈಲ್ತಿ ಸುರೇಶ್ ಅವ್ರನ್ನ ಭಾಳ ಜನ ಹೆಸರುಗಳು ಹೇಳಕ್ಕೆ ಹೋಗಲ್ಲ ನಾನು ನಿನ್ನೆ ಬಂದು ಭೇಟಿ ಮಾಡಿ ನಾವು ಕಾಂಗ್ರೆಸ್ಗೆ ಮಾಡೋದಂತ ಅವರು ಹೇಳಿದ್ದಾರೆ ನನಗೆ ನೂರು ವಿಶ್ವಾಸ ಇದೆ ನಮ್ಮ ಪಕ್ಷದ ಅಭ್ಯರ್ಥಿ ನಾವು ಗೆದ್ದುಕೊಂಡೇ ಬರ್ತಾಯಿದ್ದೀವಿ ನಮ್ಮ ದಯಾನಂದ ರೆಡ್ಡಿ ಅಂತ ಅವ್ರು ಗೆದ್ದಿದ್ರು ನಾರಾಯಣ ಸ್ವಾಮಿ ಅವ್ರು ಗೆದ್ದಿದ್ರು ಈಗ ನಮ್ಮ ಪಕ್ಷದಿಂದ ಬಾಬು ಅವ್ರು ನಿಂತಿದ್ದಾರೆ ಬಾಬುನು ಗೆಲ್ತಾರೆ ಅಂತ ನನಗೆ ವಿಶ್ವಾಸ ಇದೆ ಸರ್ ಬಾಬು ಅವ್ರದ್ದು ಬಿ ಜೆ ಪಿ ಪ್ರಾಬಲ್ಯ ಇರೋಂಥ ಸಿಟಿನಲ್ಲಿ ಅರ್ಬನ್ ಇದರಲ್ಲಿ ಕಾಂಗ್ರೆಸ್ ಯಾವ ಥರ ಹೋರಾಟ ಇಲ್ಲ ಎರಡು ಸತಿ ನಾವು ಗೆದ್ಕೊಂಡು ಬಂದಿದ್ದೀವಿ ನಾವು ನೀವು ನೋಡಿದಿರ್ಬೋದು ಹೋದ ಸತಿ ನಾರಾಯಣ ಸ್ವಾಮಿ ಗೆದ್ದಿದ್ರು ಅದಕ್ಕಿಂತ ಮುಂಚೆ ದಯಾನಂದ ರೆಡ್ಡಿ ಗೆದ್ದಿದ್ರು ಈಗ ಇಷ್ಟೇ ಈಗ ಜೆಡಿಎಸ್ ಇಂದ ಅಭ್ಯರ್ಥಿ ಆಗಲಿಲ್ಲ ಈಗ ಜೆಡಿಎಸ್ ಪಕ್ಷ ವರಿಷ್ಠರು ಏನು ದೇವೇಗೌಡರು ಇದ್ದಾರೆ ಅವ್ರ ಪಕ್ಷ ವರಿಷ್ಠರು ಮತ್ತು ಹಾಗೂ ಕುಮಾರಸ್ವಾಮಿ ಅವರು ಅವರು ಸೂಚನೆ ಇದು ಸಪೋರ್ಟನ್ನು ಘೋಷಣೆ ಮಾಡಿದ್ದಾರೆ ಬಿ ಜೆ ಪಿಗೆ ನಮ್ಮ ಬೆಂಬಲ ಅಂತ ಅಂದರೆ ಭಾಳ ಜನಕ್ಕೆ ಬೆಂಬಲ ಬಿ ಜೆ ಪಿಗೆ ಮತ್ತು ಮೆಂಬರ್ಸ್ಗಳಿಗೆ ಅವ್ರು ಓಟ್ ಕೊಡೋದು ಇಷ್ಟ ಇಲ್ಲ ನನಗೆ ನಾನು ಹೇಳ್ದಲ್ಲ ನಿನ್ನೆ ಮಾತಾಡಿದ್ದಾರೆ ಭಾಳ ಜನ ಹಾಗಾಗಿ ಯಾರು ಹೇಳಿದ್ರು ಹೆಂಗ್ ಸಾಧ್ಯ ಈಗ ನಿನ್ನೆ ಮೆಂಬರ್ಗಳು ಯಶವಂತಪುರಿಂದ ಬಂದರು ಯಲಂಕಾಯಿಂದ ಬಂದರು ಸೌತ್ನಿಂದ ಬಂದರು ಆನೇಕಾಲಿಂದ ಬಂದರು ಅವರೇ ಮೆಂಬರ್ಗಳು ಸ್ವತಃ ಬಂದರು ನಾವೇನು ಕರೆದಿಲ್ಲ ಅವರಾಗ ಅವರು ಬಂದು ಇಲ್ಲ ಸರ್ ನಾವು ಯಾವ ಕಾರಣಕ್ಕೂ ಕೌಮೋದಿ ಪಕ್ಷದ ಜೊತೆ ಕೈ ಹಿಡಿಸೋ ಪ್ರಶ್ನೆನೇ ಬರಲ್ಲ ನಾನು ನಿಮ್ಮ ಪಕ್ಷದ ಅಭ್ಯರ್ಥಿಗೆ ಮಾಡ್ತೀವಿ ಅಂತ ಅವರೇ ಡಿಕ್ಲೇರ್ ಮಾಡ್ಕೊಂಡೆ ಹಾಗಾಗಿ ನಮ್ಮ ನಾವು ಗೆದ್ಕೊಂಡು ಬರ್ತಾ ಇದ್ದೀವಿಲ್ಲ ಇದು ಹೊಸದಾಗೇನಿಲ್ಲ ತಾನೆ ನಾವು ಹೋದ ಸತಿನೂ ಗೆದ್ದಿದ್ದೀವಿ ಅದಕ್ಕಿಂತ ಮುಂಚೆನೂ ಗೆದ್ದಿದ್ದೀವಿ ಈ ಬಾರಿನೂ ಗೆಲ್ತೀವಿ ಅಂತ ನಮ್ಗೆ ವಿಶ್ವಾಸ